ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷೇತ್ರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಆ ತಾಯಿ ಜಗನ್ಮಾತೆಯ ಇಷ್ಟವಾದ ದಿನ. ಜಗನ್ಮಾತೆಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ಒಂದು ಪ್ರಸಾದದ ನೈವೇದ್ಯ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಲಲಿತ ಸಹಸ್ರನಾಮ ಓದೋ ಒಂದು ಹವ್ಯಾಸ ಇದ್ರೆ ಅದರಲ್ಲಿ 501 ಹೆಸರು ಏನು ಗೊತ್ತಾ? ಗೂಢಾನ್ನ ಪ್ರೀತ ಮಾನಸ ಅಂತ ಹೇಳಿದ್ರೆ ಅನ್ನ ಮತ್ತು ಬೆಲ್ಲದಿಂದ ಮಾಡಿರ್ತಕ್ಕಂಥ ನೈವೇದ್ಯ ತುಂಬಾ ಇಷ್ಟಪಡುವವಳೆ ಅಂತ ಅರ್ಥ. ಅಂದ್ರೆ ಶಾಸ್ತ್ರದಲ್ಲೂ ಸಹ ಇದರ ಉಲ್ಲೇಖ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಶಾಸ್ತ್ರೋಕ್ತವಾಗಿ ಅವರು ಆ ದೇವಸ್ಥಾನಗಳಲ್ಲಿ ಎಸ್ಪೆಷಲಿ ಮಧುರೈ ಮೀನಾಕ್ಷಿ ಅಮ್ಮನಿಗೆ ಹಾಗೂ ನಮ್ಮ ಕರ್ನಾಟಕದ ನಾಡದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಅಮ್ಮನಿಗೆ ಈ ಒಂದು ನೈವೇದ್ಯವನ್ನು ಪ್ರತಿನಿತ್ಯ ಅರ್ಪಿಸ್ತಾರೆ. ಸೇಮ್ ಅದೇ ದೇವಸ್ಥಾನಗಳಲ್ಲಿ ಪ್ರಸಾದನ ಯಾವ ರೀತಿ ಮಾಡ್ತಾರೆ, ಸರಿಯಾದ ಅಳತೆಗಳ ಸಮೇತ ನಾನು ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಡೀರಿ, ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಮತ್ತಿನ್ಯಾವುದೇ ತಡ ಇಲ್ದಿರ ನೋಡುವ. ಈ ಒಂದು ನೈವೇದ್ಯ ಮಾಡೋದಕ್ಕೆ ಅಳತೆಗಳು ತುಂಬಾ ಇಂಪಾರ್ಟೆಂಟ್ ನೋಡಿ. ನಾನು ಪ್ರತಿಯೊಂದು ಈ ಒಂದು ಕಪ್, ಇದು ಹಾಫ್ ಕಪ್ ಅಂತ ಹೇಳಿದ್ರೆ 125 ಗ್ರಾಮಿನ ಒಂದು ಕಪ್. ನಾನು ಇದರಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ, ಇದರಲ್ಲೇ 2 ಕಪ್ನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ, ಹಾಗೆ ಇದರಲ್ಲೇ 1 ಕಪ್ನಷ್ಟು ತುಪ್ಪ. ಅಂದ್ರೆ 1:1:2 ಈ ಒಂದು ಅಳತೆನ ನೀವು ನ್ಯಾಪ್ಕ ಇಟ್ಕೊಳ್ಳಿ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಪ್ರಸಾದ ರೆಡಿ ಆಗುತ್ತೆ. ಮೊದಲನೇದಾಗಿ ಹೇಳಿದ್ನಲ್ಲ, 1 ಕಪ್ ಅಕ್ಕಿ ತಗೊಂಡಿದ್ದೀನಿ ಅಂದ್ಬಿಟ್ಟು ಈ ಅಕ್ಕಿನ ಸುಮಾರು ಅಂದರೆ 1 ಗಂಟೆಗಳ ಕಾಲ ನೀರಲ್ಲಿ ನೆನೆಸಬೇಕು. ಹೌದು, 1 ರಿಂದ 1.5 ಗಂಟೆ ನೆನೆಸಿದ್ರು ಕೂಡ ಒಳ್ಳೆಯದೇ. ಈ ಚೆನ್ನಾಗಿ 1.5 ಗಂಟೆಗಳ ಕಾಲ ನೆಂದಿದೆ. ಸೊ ಈಗ ಈ ನೀರನ್ನ ಶೋಧಿಸ್ಕೊಂಡು ನಾನು ಬರ್ತೇನೆ. ನಾನು ಕುಕ್ಕರ್ ಪಾಟ್ನ ತಗೊಂಡಿದ್ದೀನಿ, ಇದರಲ್ಲಿ ಈ ನೆನೆಸಿರ್ತಕ್ಕಂಥ ಅಕ್ಕಿಯನ್ನು ಹಾಕೊಂಡ್ಬಿಡುವ. ನಾನು ಇದೇ ಕಪ್ನಲ್ಲಿ 1 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೆ, ಇದೇ ಕಪ್ನಲ್ಲಿ ನಾನು 3 ಕಪ್ನಷ್ಟು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ. ಈಗ ಒಮ್ಮೆ ಇದನ್ನ ಕೈ ಆಡಿಸುವ. ಈಗ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 3-4 ವಿಷಿಲ್ ಆಗಬೇಕು. ಅನ್ನ ಅಂತೂ ಕಂಪ್ಲೀಟ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ನೋಡಿ, ಈಗ ಸರಿಸುಮಾರು ಒಂದು 3 ವಿಷಿಲ್ ಆಗಿದೆ. ನೋಡಿ, ಪ್ರೆಷರು ಸಹ ಚೆಂದ ಹೋಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡ್ಕೊಂಡ್ಬಿಡುವ. ಈ ಅನ್ನ ಅಂತಕ್ಕಂಥದ್ದು ಏನಿದೆ, ಇದು ಚೆಂದ ಬೇಯಬೇಕು. ಸೊ ಇದನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ಮಸುತ್ಕೊಂಬೇಡಿ, ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ ಸ್ನೇಹಿತರೆ, ಅನ್ನ ಅಂತಕ್ಕಂಥದ್ದು ಇಷ್ಟು ಸಾಫ್ಟಾಗಿ ನೀವು ಮಸಿಬೇಕಾಗತ್ತೆ. ಸೊ ನಾನು ಇದನ್ನು ತೆಗೆದು ಪಗ್ಗಿಟ್ಕೊಳ್ಳುವ. ನೋಡಿ, ಈಗ ಒಂದು ಬಾಂಡ್ಲೆ ಅಥವಾ ಒಂದು ಕಡಾಯನ ಇಟ್ಟಿದ್ದೀನಿ. ಇದರಲ್ಲಿ ನಾವು ಏನು ಒಂದು 2 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ವಲ್ಲ, ಈ ಬೆಲ್ಲವನ್ನು ಹಾಕೊಂಡ್ಬಿಡ್ತೀನಿ. ಇದರಲ್ಲಿ 1/2 ಕಪ್ನಷ್ಟು ನೀರನ್ನು ಹಾಕೊಳ್ತೇನೆ. ಈಗ ಈ ಬೆಲ್ಲ ಈ ನೀರಲ್ಲಿ ಕಂಪ್ಲೀಟಾಗಿ ಕರಗಬೇಕು ಅಷ್ಟೇ, ಯಾವುದೇ ಪಾಕ ಏನು ಬರೋವರೆಗೂ ಏನು ಕಾಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಬೆಲ್ಲ ಈ ನೀರಲ್ಲಿ ಕರಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಶೋಧಿಸ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಬೆಲ್ಲ ಎಲ್ಲ ಚೆಂದ ಕರಗಿದೆ. ಸೊ ಈಗ ಇದನ್ನು ಶೋಧಿಸ್ಕೊಂಡು ಬರ್ತೇನೆ. ನೋಡಿ, ಈಗ ಈ ಬೆಲ್ಲದ ಸಿರಪ್ನ ಶೋಧಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮತ್ತೆ ಇದೇ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬೆಲ್ಲದಲ್ಲಿ ಸ್ವಲ್ಪ ಇಂಪ್ಯೂರಿಟೀಸ್ ಇರ್ಬೋದಲ್ಲ, ಸೊ ಹಾಗಾಗಿ ಅದು ತೆಗೀಲಿಕ್ಕೋಸ್ಕರ. ಹಾಗೆ ಮೆದುವಾಗಿ ಮಾಡಿರ್ತಕ್ಕಂಥ ಈ ಅನ್ನನ ಸಹ ಇದರಲ್ಲಿ ಸೇರಿಸ್ಕೊಂಡ್ಬಿಡ್ತೇನೆ. ನೋಡಿ, ಈಗ ಇದನ್ನೆಲ್ಲ ಚೆಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೆಲ್ಲದ ನೀರಿನ ಜೊತೆನೆ ಈ ಅನ್ನ ಎಲ್ಲ ಇನ್ನೂ ಚೆಂದ ಕುಕ್ ಆಗುತ್ತೆ. ಆಗ ಫ್ಲೇವರ್ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಇದನ್ನು ಹೀರ್ಕೊಳ್ತಾ ಇರುತ್ತೆ. ನೋಡಿ, ಈಗ ಇದೇ ಕ್ಷಣದಲ್ಲಿ ನಾನು ಏನು ಮಾಡ್ತೀನಿ, ಇದರಲ್ಲಿ 1-2 ಚಿಟಿಕೆ ಅಷ್ಟು ಈ ಒಂದು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತೀನಿ. ಈಗ ಇದು ಸ್ವಲ್ಪ ಚಂದ ಕುದಿಲಿಕ್ಕೆ ಬಿಡುವ. ನೋಡಿ, ಚಂದ ಕುದಿತಾ ಇರುತ್ತಲ್ಲ, ಅದೇ ಟೈಮಲ್ಲಿ ಈ ತುಪ್ಪ ಇರುತ್ತಲ್ಲ, ಇದರಲ್ಲಿ 1-2 ಟೇಬಲ್ ಸ್ಪೂನನ್ನು ಸೇರಿಸ್ಕೊಳ್ತಾ ನಾವಿದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ಪ್ರತಿ 1-2-3 ನಿಮಿಷಕ್ಕೊಮ್ಮೆ ಆ ತುಪ್ಪನ ಸೇರಿಸ್ಕೊಳ್ತಾ ರೀ, ಇದನ್ನು ಚೆನ್ನಾಗಿ ಕುಕ್ ಮಾಡ್ತಾ ಇರಿ. ಮತ್ತೆ ತುಪ್ಪ ಹಾಕೋ ಸಮಯ, ಫ್ಲೇಮನ್ನು ಮಾತ್ರ ಜಾಸ್ತಿ ಇಡಬಾರ್ದು, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕು ನೀವು. ಇನ್ನೊಮ್ಮೆ ಮಿಕ್ಕಿರ್ತಕ್ಕಂಥ ತುಪ್ಪನೆಲ್ಲನೂ ಹಾಕೊಂಡ್ಬಿಡ್ತೇನೆ. ಒಟ್ಟಿಗೆ 1-2 ಟೇಬಲ್ಸ್ಪೂನಷ್ಟು ಗೋಡಂಬಿಯನ್ನು ಸಹ ನಾನು ಹಾಕೊಂಡ್ಬಿಡ್ತೇನೆ. ಇದನ್ನು ಬೇಕಾದ್ರೂ ತುಪ್ಪದಲ್ಲಿ ಹುರಿದು ಬೇಕಾದರೂ ಹಾಕಬಹುದು, ಬಟ್ ಆ್ಯಕ್ಚುಲಿ ಇದನ್ನು ಆ ರೀತಿ ಹುರಿಯುವುದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಬಿಟ್ಟು ಈಗ ಈ ತುಪ್ಪ ಎಲ್ಲ ಸ್ವಲ್ಪ ಬಿಡಬೇಕು ತಳಾನ, ಅಲ್ಲಿವರೆಗೂ ನಾನು ಇದನ್ನು ಹುರಿಯುವ.
ನೋಡ್ತಿದ್ರಲ್ಲ ಸ್ನೇಹಿತರೆ, ಪರ್ಫೆಕ್ಟ್ ಆಗಿ ಇದಾಗಿದೆ ನೋಡಿ. ಸೈಡ್ಸ್ ಎಲ್ಲ ಕ್ಲೀನ್ ಆಗಿ ಬಿಟ್ಕೊಳ್ತಾ ಇದೆ, ಎಲ್ಲೂ ಸಹ ಮೆತ್ಕೊಳ್ತಾ ಇಲ್ಲ. ಅಂದ್ರೆ ಇದು ಆಗಿದೆ ಅಂದ್ಬಿಟ್ಟು ಅರ್ಥ ನೋಡಿ. ಈ ಒಂದು ಲೆವೆಲ್ಗೆ ಇದು ಆಗಬೇಕು ನೋಡಿ. ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ, ಟೆಕ್ಸ್ಚರ್ ಸಹ ಅಷ್ಟೇ ಕರೆಕ್ಟ್ ಆಗಿದೆ. ತಣ್ಣಗಾದ್ರೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನಾವು ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ಳುವ. ಈ ಸಂದರ್ಭದಲ್ಲಿ ಬೇಕಾದ್ರೆ ನೀವು ಒಂದೇ ಒಂದು ಚಿಟಿಕೆಯಷ್ಟು ಪಚ್ಚ ಕರ್ಪೂರನ ಹಾಕೋಬಹುದು, ತುಂಬ ಅದ್ಭುತವಾಗಿರುತ್ತೆ ನೋಡಿ. ಅಮ್ಮನವರ ದೇವಸ್ಥಾನದಲ್ಲಿ ಗೂಡಾನ್ನ ಅಂತ ಕೊಡ್ತಾರಲ್ಲ ಪ್ರಸಾದ, ಇದೆ. ಎಷ್ಟು ಅದ್ಭುತವಾಗಿ ರೆಡಿ ಆಗಿದೆ ಅಂದ್ಬಿಟ್ಟು ನೋಡ್ರಿ, ಎಷ್ಟು ಅದ್ಭುತವಾಗಿ ಬಂದಿದೆ. ಆ ತಾಯಿ ಕೃಪೆನೇ ಇರುತ್ತೆ ಅನ್ಸುತ್ತೆ. ನಾನು ಮೊದಲೇ ನಿಮ್ಗೆ ಹೇಳಿದ್ದಂಗೆ ಲಲಿತಾ ಸಹಸ್ರನಾಮದಲ್ಲಿ ಸರಿಸುಮಾರು 480-453 ನಾಮಗಳಲ್ಲಿ ಅನೇಕ ಪ್ರಸಾದಗಳ ಹೆಸರುಗಳು ಉಲ್ಲೇಖ ಅಲ್ಲಿ ಬರುತ್ತೆ. ಕೆಲವು ಏನಂತ ಹೇಳಿದ್ರೆ ಪಾಯಸನ್ನ ಪ್ರಿಯ, ಮುದ್ದೋದನಂ ಸಪ್ತಚಿತ್ತ, ಹರಿದ್ರನ್ನ ನೈಕ ರಸಿಕ, ದಧ್ಯನ್ನ ಸತ್ತ ಹೃದಯ. ಈ ತರ ಕೆಲವು ಪ್ರಸಾದಗಳ ಮತ್ತು ನೈವೇದ್ಯಗಳ ಹೆಸರುಗಳ ಉಲ್ಲೇಖ ಲಲಿತ ಸಹಸ್ರನಾಮದಲ್ಲಿ ಇದೆ. ಸೊ ಇದನ್ನೆಲ್ಲನೂ ಮುಂದೆ ಬರ್ತಕ್ಕಂಥ ವೀಡಿಯೋಸಲ್ಲಿ ಪರ್ಫೆಕ್ಟ್ ಆಗಿ ವಿಧಿವತ್ತಾಗಿ ಯಾವ ರೀತಿ ಮಾಡಬೇಕು ಅದ್ರ ಅಳತೆಗಳ ಸಮೇತ ನಾನು ಇನ್ನೊಂದು ಸೀರೀಸ್ ಅನ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಎಷ್ಟು ಅದ್ಭುತವಾಗಿದೆ ಇದು ಅಂದ್ಬಿಟ್ಟು, ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮೆಥಡ್ ಇದು. ಒಮ್ಮೆ ಈ ರೀತಿ ಮಾಡಿ ಆ ದೇವಿ ಕೃಪೆಗೆ ಪಾತ್ರರಾಗಿ. ಸೊ ನೀವೊಬ್ಬರೇ ನೋಡಿ ಮಾಡೋದಲ್ಲ, ನಿಮ್ಮ ಫ್ರೆಂಡ್ಸು ಹಾಗೂ ಫ್ಯಾಮಿಲಿಗೂ ಸಹ ಇದನ್ನು ಶೇರ್ ಮಾಡಬೇಕು. ಅದಾದ ನಂತರ ಅದು ಯಾವ ರೀತಿ ಬಂದಿದೆ, ಅವ್ರು ಏನು ಹೇಳಿದ್ರು ಅನ್ನೋದನ್ನು ಸಹ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಹಾಗಾದ್ರೆ ಮತ್ತೆ ಮತ್ತೆ ಇದೇ ರೀತಿ ಭೇಟಿಯಾಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ.